ಮೈಸೂರು ದಸರಾ ಗಜಪಡೆ ಮಾಜಿ ಕ್ಯಾಪ್ಟನ್ ಬಲರಾಮ ಅಸ್ವಸ್ಥನಾಗಿದ್ದಾನೆ ಜಂಬೂ ಸವಾರಿಯಲ್ಲಿ 14 ಬಾರಿ ಚಿನ್ನದ ಅಂಬಾರಿ ಹೊತ್ತಿದಂತಹ ಬಲರಾಮ ಇನ್ನು ಹುಣಸೂರು ಭೀಮನಕಟ್ಟೆ ಅರಣ್ಯದಲ್ಲಿ ಆ ಬಲರಾಮನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ 67 ವರ್ಷದ ಬಲರಾಮ ಆನೆಯ ಬಾಯಲ್ಲಿ ಹುಣ್ಣಾಗಿದೆ ಇದರಿಂದ ಕಳೆದ 10 ದಿನಗಳಿಂದ ಆಹಾರ ಸೇವಿಸದೆ ನಿತ್ರಾಣವಾಗಿದೆ ಬಲರಾಮ ಇನ್ನು ಪಶು ವೈದ್ಯ ಸಿಬ್ಬಂದಿಗಳಿಂದ ಬಲರಾಮನಿಗೆ ನಿರಂತರ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಇನ್ನು ಗಜಪಡೆಯಲ್ಲಿ ಬಲರಾಮ ಅಂದ್ರೇನೆ ಸಾಕು ಪ್ರತಿಯೊಬ್ಬರು ಕೂಡ ಒಂದು ಹರ್ಷವನ್ನ ವ್ಯಕ್ತಪಡಿಸುತ್ತಾರೆ ಯಾಕಂದ್ರೆ 14 ಬಾರಿ ಮೈಸೂರು ದಸರಾ ಸಂದರ್ಭದಲ್ಲಿ ಚಿನ್ನದ ಅಂಬಾರಿ ಹೊರದು ಅಂದ್ರೆ ಅದೇನು ಹುಡುಗಾಟಕ್ಕೆ ಮಾತಲ್ಲ ಬಹಳ ಒಂದು ಎಲ್ಲರೂ ಕೂಡ ಒಂದು ಖುಷಿ ಪಡುವಂತ ಸಂಗತಿ ಆದರೆ ಇವತ್ತು ಆ ಬಲರಾಮನಿಗೆ ಅಲ್ಲಿ ಅಸ್ವಸ್ಥ ಆಗಿದೆ ಬಾಯಲ್ಲಿ ಹುಣ್ಣಾಗಿದೆ ಅನ್ನುವಂತ ಮಾತನ್ನ ಅಲ್ಲಿ ಕೇಳಿ ಸಹ ಒಂದು ಬಹಳಷ್ಟು ಜನಗಳಿಗೆ ಸ್ವಲ್ಪ ಬೇಜಾರಾಗುವಂತ ಸಂಗತಿನೇ ಇದು ಹಾಗಾಗಿ ಒಂದು ಪಶು ವೈದ್ಯರು ಮತ್ತು ಅವರ ತಂಡದವರು ಈಗ ಚಿಕಿತ್ಸೆನ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ